ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸು ಪ್ರೀತಿಸುವ ಪ್ರಾರ್ಥನೆಯ ಸೇವೆಯ ಮೂಲಕ ಮತ್ತೊಂದು ಸಾರಿ ನಿಮ್ಮ ಜೊತೆಯಲ್ಲಿ ದೇವರ ವಾಕ್ಯವನ್ನು ಹಂಚಿಕೊಳ್ಳಲು ಹಾಗೂ ಪ್ರಾರ್ಥನೆ ಮಾಡಲು ದೇವರು ಕೊಟ್ಟ ಈ ಕೃಪೆಗಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತಿನ ದಿನ ದೇವರು ನಮ್ಮೊಂದಿಗೆ ಮಾತನಾಡಲು ಸಿದ್ಧವಾಗಿದ್ದಾರೆ. ನೀವು ಸಹ ಸಿದ್ಧವಾಗಿದ್ದೀರಾ ಎಂದು ನಾನು ವಿಶ್ವಾಸಿಸುತ್ತೀನಿ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ದೇವರ ಆಶೀರ್ವಾದದೊಂದಿಗೆ ನೀವೆಲ್ಲರೂ ಕ್ಷೇಮವಾಗಿ ಸಮಾಧಾನವಾಗಿ ಇದ್ದೀರೆಂದು ನಾನು ವಿಶ್ವಾಸಿಸ್ತೀನಿ. ಇವತ್ತು ದೇವರು ನಮ್ಮ ಜೊತೆಯಲ್ಲಿ ಮಾತನಾಡಲು ಇದ್ದಾರೆ. ದೇವರ ವಾಕ್ಯ ಈ ರೀತಿ ಹೇಳಲ್ಪಟ್ಟಿದೆ. ಮತ್ತಾಯ ಬರೆದ ಸುವಾರ್ತೆ 7ನೇ ಅಧ್ಯಾಯ 7ರಿಂದ 11ನೇ ವಾಕ್ಯವರೆಗೂ ನಾವೆಲ್ಲರೂ ಓದೋಣ. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು. ಹುಡುಕಿರಿ, ನಿಮಗೆ ಸಿಕ್ಕುವುದು. ತಟ್ಟಿರಿ, ನಿಮಗೆ ತೆರೆಯುವುದು. ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು. ಹುಡುಕುವನಿಗೆ ಸಿಕ್ಕುವುದು, ತಟ್ಟುವನಿಗೆ ತೆರೆಯುವುದು. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವೆನೆ? ಮೀನು ಕೇಳಿದರೆ ಹಾವನ್ನು ಕೊಡುವೆನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ. ನನ್ನ ಪ್ರೀತಿಯ ಸಹೋದರ ಸಹೋದರಿಗಳೇ, ಇವತ್ತು ದೇವರು ನಮ್ಮೆಲ್ಲರಿಗಾಗಿ ಮಾತಾಡ್ತಾ ಇದ್ದಾರೆ. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು. ಇವತ್ತಿನ ದಿನ ನಾವು ನೋಡಿದರೆ ದೇವ ಮಕ್ಕಳು ದೇವರನ್ನು ಹುಡುಕುವುದೇ ಕಷ್ಟವಾಗಿದೆ. ದೇವರನ್ನು ಹುಡುಕದೆ ಮನುಷ್ಯರನ್ನು ಹುಡುಕಿಕೊಂಡು ಹೋಗುವ ದಿನವಾಗಿದೆ. ದೇವ ಮಕ್ಕಳೇ, ನೀವೆಲ್ಲರೂ ದೇವರನ್ನು ಹುಡುಕಿದರೆ ದೇವರು ನಮಗೆ ದೊರೆಯುತ್ತದೆ, ಹುಡುಕಿದರೆ ನಮಗೆ ಸಿಕ್ಕುತ್ತದೆ. ನಾವು ದೇವರನ್ನು ಬೇಡಿಕೊಳ್ಳದೆ, ದೇವರನ್ನು ಹುಡುಕದೆ, ದೇವರ ಹೃದಯವನ್ನು ತಟ್ಟದೆ ನಮಗೆ ಏನು ಸಿಗುವುದಿಲ್ಲ. ಆದ್ದರಿಂದ ದೇವ ಮಕ್ಕಳು ಎಲ್ಲರೂ ದೇವರನ್ನು ಬೇಡಿಕೊಳ್ಳಬೇಕು, ದೇವರ ಆಲಯಕ್ಕೆ ಹೋಗಿ ಪ್ರಾರ್ಥಿಸಬೇಕು. ದೇವರು ನಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ತೆಗೆಯುವುದು. ನಾವು ನೋಡಿ ಮಕ್ಕಳೇ, ನಮ್ಮ ಮಕ್ಕಳು ನಮಗೆ ತಂದೆ ಬಳಿಯಲ್ಲಿ ತಾಯಿ ಬಳಿಯಲ್ಲಿ ಇದು ಬೇಕು ಏನಾದರೂ ಒಂದು ವಸ್ತುವನ್ನು ಕೇಳಿದರೆ ನೀವು ಆ ಮಗನಿಗೆ ಎಷ್ಟೋ ಪ್ರೀತಿಯಿಂದ ಒಳ್ಳೆಯ ವಸ್ತುಗಳನ್ನು ಕೊಡುತ್ತೀರ. ಆದರೆ ನಾವು ದೇವರನ್ನು ಬೇಡದೆ ಬಿಟ್ಟರೆ, ದೇವರನ್ನು ಕೇಳದೇ ಇದ್ದರೆ ದೇವರು ನಮಗೆ ಏನು ಸಹಾಯ ಮಾಡುವುದಕ್ಕೆ ಆಗುವುದಿಲ್ಲ. ನಾವು ಮನುಷ್ಯನಾಗಿ ತನ್ನ ಮಗನಿಗೆ ಬೇಕಾದ ಎಲ್ಲ ವಸ್ತುಗಳನ್ನು ಕೊಡಬೇಕಾದರೆ ಪರಿಶುದ್ಧವಾದ ದೇವರು ನಾವು ಬೇಡಿಕೊಳ್ಳುವಾಗ ನಮಗೆ ಅಧಿಕವಾಗಿ ಆಶೀರ್ವಾದಗಳನ್ನು ಕೊಡುವುದಕ್ಕೆ ಸಿದ್ಧವಾಗಿದ್ದಾರೆ. ಆದರೆ ನಾವು ಈ ದಿನದಲ್ಲಿ ಮನುಷ್ಯನನ್ನು ನಂಬಿಕೊಂಡು ಅವರ ಜೊತೆಯಲ್ಲಿ ಹೋಗಿ ದೇವರನ್ನು ಬಿಟ್ಟು ಮನುಷ್ಯನನ್ನು ನಂಬಿ ನಾವು ಹೋಗ್ತಾ ಇದ್ದೀವಿ. ಆದ್ದರಿಂದ ದೇವ ಮಕ್ಕಳು ಎಲ್ಲರೂ ದೇವರನ್ನು ಬೇಡಿಕೊಂಡರೆ ಎಲ್ಲವೂ ನಮಗೆ ಸಿಗುವುದು. ಮನುಷ್ಯನನ್ನು ಹುಡುಕಿಕೊಂಡು ಹೋಗಬೇಡಿ, ದೇವರನ್ನು ಹುಡುಕಿಕೊಂಡು ಹೋಗಿರಿ. ಯೇಸು ಸ್ವಾಮಿ ನಮಗಾಗಿ ಅನೇಕ ಆಶೀರ್ವಾದಗಳನ್ನು ನಮಗಾಗಿ ಇಟ್ಟಿದ್ದಾರೆ. ಅದನ್ನು ನಾವು ಅರಿತುಕೊಳ್ಳದೆ ತಿಳಿದುಕೊಳ್ಳದೆ ನಾವು ದೇವರನ್ನು ಬಿಟ್ಟು ಮನುಷ್ಯನನ್ನು ನಂಬಿಕೊಂಡು ಮನುಷ್ಯನ ಮನೆಗೆ ಹೋಗಿ ಅವರ ದಾರಿಯನ್ನು ಹುಡುಕಿಕೊಂಡು ನಾವು ಹೋಗ್ತೀವಿ. ಆದರೆ ಈ ದಿನದಲ್ಲಿ ದೇವರು ನಮಗಾಗಿ ವಾಗ್ದಾನ ಮಾಡ್ತಾ ಇದ್ದಾರೆ, ನೀವು ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ತಟ್ಟಿರಿ ತೆಗೆಯುವಿರಿ,
ಹುಡುಕಿದರೆ ಸಿಕ್ಕತೆ ಅಂತ ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ. ಆದ್ದರಿಂದ ದೇವ ಮಕ್ಕಳು ಎಲ್ಲರೂ ವಿಶ್ವಾಸದಿಂದ ದೇವರನ್ನು ಬೇಡಿಕೊಳ್ಳಬೇಕು, ಪ್ರಾರ್ಥಿಸಬೇಕು, ದಿನನಿತ್ಯವೂ ಪ್ರಾರ್ಥಿಸಬೇಕು. ಒಂದು ದಿನ ಪ್ರಾರ್ಥಿಸಿದರೆ ಮಾತ್ರ ಸಾಲದು, ನಾವು ಆಶೀರ್ವಾದವನ್ನು ಪಡೆದುಕೊಳ್ಳುವವರೆಗೂ ಯೇಸು ಸ್ವಾಮಿನ ಬಿಡಬಾರದು, ಪ್ರಾರ್ಥನೆಯಲ್ಲೇ ಇರಬೇಕು. ದೇವ ಮಕ್ಕಳು ಎಲ್ಲರೂ ವಿಶ್ವಾಸದಲ್ಲಿ ಪ್ರಾರ್ಥನೆ ಮಾಡಿ ಅರಿಕೆಯಿಂದ ಪ್ರಾರ್ಥನೆ ಮಾಡಬೇಕು, ಜ್ಞಾನದಿಂದ ನಡೆದುಕೊಳ್ಳಬೇಕು, ಯಾವುದೇ ಪಾಪದ ಕಾರ್ಯಗಳು ಮಾಡದಂತೆ ಇರಬೇಕು. ಸಮಾಧಾನವಾಗಿ ಇರಬೇಕಾದರೆ, ಸಂತೋಷವಾಗಿ ಇರಬೇಕಾದರೆ ನಾವು ಮನುಷ್ಯನನ್ನು ನಂಬಿ ಹೋಗಬಾರದು. ನಾವು ಯೇಸು ಸ್ವಾಮಿನ ಮಾತ್ರ ನಂಬಿಕೊಂಡು ಹೋದರೆ ನಮಗೆ ಎಲ್ಲ ಕಾರ್ಯಗಳಲ್ಲೂ ಜಯವು, ಸಮಾಧಾನವು, ಸಂತೋಷವು ಸಿಗುತ್ತೆ. ನಾವು ಬೇಡುವುದಕ್ಕಿಂತ ಕೇಳುವುದಕ್ಕಿಂತ ಮೇಲಾಗಿ ಕೊಡುವ ದೇವರಾಗಿದ್ದಾರೆ. ಆದ್ದರಿಂದ ದೇವ ಮಕ್ಕಳು ಎಲ್ಲರೂ ಯೇಸು ಸ್ವಾಮಿಯನ್ನು ಹುಡುಕಿಕೊಂಡು ಹೋಗಬೇಕು, ಅವರ ಆಲಯಕ್ಕೆ ಹೋಗಬೇಕು, ಅವರನ್ನು ಬೇಡಿಕೊಳ್ಳಬೇಕು. ಆವಾಗ ನಮ್ಮೆಲ್ಲರಿಗೂ ಯೇಸಪ್ಪ ಇಟ್ಟಿರುವ ಆಶೀರ್ವಾದ ನಮಗೆ ಕೊಡುತ್ತಾರೆ. ಮನುಷ್ಯನನ್ನು ನಂಬಿ ಹೋದರೆ ಅದು ಕೊಡುವ ಆಶೀರ್ವಾದ ಶಾಶ್ವತವಲ್ಲ. ಆದರೆ ಪರಲೋಕದಲ್ಲಿರುವ ದೇವರನ್ನು ಬೇಡಿಕೊಂಡು ಹೋದರೆ ಅವರು ಕೊಡುವ ಆಶೀರ್ವಾದ ಶಾಶ್ವತವಾಗಿರೋದು. ಆದ್ದರಿಂದ ದೇವ ಮಕ್ಕಳು ಎಲ್ಲರೂ ಪ್ರಾರ್ಥನೆ ಮಾಡಬೇಕು, ಪಾಪದಿಂದ ಬಿಡುಗಡೆ ಹೊಂದಬೇಕು, ಸಂತೋಷವಾಗಿ ಇರಬೇಕಾದರೆ, ಆಶೀರ್ವಾದವಾಗಿ ಇರಬೇಕಾದರೆ ನಾವು ದೇವರನ್ನು ಆರಾಧಿಸಬೇಕು, ದೇವರ ಬಳಿಯಲ್ಲಿ ಬೇಡಿಕೊಳ್ಳಬೇಕು, ದೇವರನ್ನು ಹುಡುಕಿಕೊಂಡು ಹೋಗಬೇಕು. ನನ್ನ ಪ್ರೀತಿಯ ಸಹೋದರ ಸಹೋದರಿಗಳೇ, ಇವತ್ತಿನ ದಿನ ನೀವೆಲ್ಲರೂ ಒಪ್ಪಿಸಿಕೊಡಿ, ನಾವು ದೇವರನ್ನು ಹುಡುಕಿಕೊಂಡು ಹೋಗುತ್ತೇವೆ. ಮನುಷ್ಯನನ್ನು ನಂಬಿ ಹುಡುಕಿ ಏನು ಪ್ರಯೋಜನವಿಲ್ಲ, ನಾವು ದೇವರ ಬಳಿಯಲ್ಲಿ ಇರಬೇಕು ಅಂತ ನೀವು ಎಲ್ಲರೂ ಬೇಡಿಕೊಂಡರೆ ದೇವರು ನಮ್ಮೆಲ್ಲರಿಗಾಗಿ ಎಲ್ಲ ಕಾರ್ಯವನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾರೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಗಳೇ, ನಮ್ಮ ಮಕ್ಕಳಿಗೆ ನಾವು ಎಷ್ಟು ಪ್ರಿಯವಾದ ಕಾರ್ಯಗಳನ್ನು ಮಾಡ್ತೀವೋ, ಮನುಷ್ಯನಾಗಿದ್ದು ನಾವು ಮಾಡುವ ಕಾರ್ಯಗಳು, ಆದರೆ ಪರಲೋಕದಲ್ಲಿರುವ ಪರಿಶುದ್ಧವಾದ ದೇವರು ನಾವು ಬೇಡಿಕೊಂಡರೆ ನಮಗೆ ಎಲ್ಲವನ್ನು ಕೊಡುವುದಕ್ಕೆ ಶಕ್ತವಾಗಿದ್ದಾರೆ. ಅದಕ್ಕೆ ಸತ್ಯವೇದದಲ್ಲಿ ಹೇಳ್ತಾ ಇದೆ, ಮೀನನ್ನು ಕೇಳಿದರೆ ಹಾವನ್ನು ಕೊಡುವನೆ. ನೋಡಿ, ದೇವರು ಯಾವ ರೀತಿಯೆಲ್ಲ ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ದೇವ ಮಕ್ಕಳು ಇವತ್ತಿನ ದಿನ ದೇವರಲ್ಲಿ ನಾವು ಬೇಡಿಕೊಂಡರೆ ದೇವರು ಒಳ್ಳೆಯ ಕಾರ್ಯಗಳನ್ನು, ಒಳ್ಳೆಯ ಆಶೀರ್ವಾದಗಳನ್ನು ಮಾತ್ರ ನಮಗಾಗಿ ಕೊಡ್ತಾರೆ. ಆದ್ದರಿಂದ ಇವತ್ತು ಎಲ್ಲರೂ ಒಪ್ಪಿಸಿಕೊಟ್ಟು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿರಿ, ಎಲ್ಲವೂ ನಮಗೆ ದೊರಕುವುದೇ. ಈ ವಾಗ್ದಾನವನ್ನು ನೀವು ಹಿಡಿದುಕೊಂಡು ದೇವರ ಬಳಿಯಲ್ಲಿ ಪ್ರಾರ್ಥಿಸಿರಿ. ಯೇಸಪ್ಪ, ನೀವು ತಾನೆಯಪ್ಪ ಹೇಳಿದ್ದು, ಬೇಡಿಕೊಳ್ಳಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು, ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು ಅಂತ ನೀವು ತಾನೇ ಯೇಸಪ್ಪ ಹೇಳಿದ್ದೀರಾ ಅಂತ ಎಲ್ಲ ಪಾಪ ಎಲ್ಲವನ್ನು ಬಿಟ್ಟು ದೇವರ ಬಳಿಯಲ್ಲಿ ನೀವು ಪ್ರಾರ್ಥಿಸಿದರೆ ಎಲ್ಲವೂ ನಿಮಗೆ ದೊರಕುವುದು. ಈ ಸಮಯದಲ್ಲಿ ಯಾರೆಲ್ಲ ಈ ಚಾನೆಲ್ ಮೂಲಕ ನೀವು ಈ ವಾಗ್ದಾನವನ್ನು ನೋಡ್ತಾ ಇದ್ದೀರೋ, ಈ ಚಾನೆಲ್ ಮೂಲಕ ಪ್ರಾರ್ಥಿಸ್ತಾ ಇದ್ದೀರೋ, ಅವ್ರಿಗೆಲ್ಲರಿಗೂ ದೇವರು ಇವತ್ತು ಅದ್ಭುತ ಅತಿಶಯಗಳನ್ನು ಮಾಡುವ ದೇವರಾಗಿದ್ದಾರೆ. ನಾವೆಲ್ಲರೂ ಈ ಸಮಯದಲ್ಲಿ ಮೊಣಕಾಲೂರಿ ದೇವರ ಬಳಿಯಲ್ಲಿ ಪ್ರಾರ್ಥಿಸೋಣ. ಎಲ್ಲರೂ ಅಲ್ಲಿ ಪ್ರಾರ್ಥನೆ ಮಾಡಿವಿ, ನಾವು ಸಹ ಪ್ರಾರ್ಥನೆ ಮಾಡ್ತೀವಿ ದೇವರ ಬಳಿಯಲ್ಲಿ. ನೀವು ಮನೆಯಲ್ಲಿ ಕುಳಿತು ಈ ಸಮಯದಲ್ಲಿ ನೋಡುತ್ತಿರಬೇಕಾದ ನೀವು ಸಹ ಪ್ರಾರ್ಥನೆ ಮಾಡಿ. ಈ ಸಮಯದಲ್ಲಿ ನಾವೆಲ್ಲರೂ ಕಣ್ಣು ಮುಚ್ಚಿ ದೇವರ ಬಳಿಯಲ್ಲಿ ಪ್ರಾರ್ಥಿಸೋಣ. ನನ್ನ ಪ್ರೀತಿಯ ದೇವರೇ, ಯೇಸಪ್ಪ, ಈ ಸಮಯಕ್ಕಾಗಿ ಸ್ತೋತ್ರ ಮಾಡ್ತೀನಪ್ಪ ಕರ್ತವ್ಯ. ನೀ ಕೊಟ್ಟ ಈ ಕೃಪೆಗಾಗಿ ಸ್ತೋತ್ರ ಮಾಡ್ತೀನಪ್ಪ ಕರ್ತವ್ಯ. ಈ ಚಾನೆಲ್ ಮೂಲಕ ನೋಡುತ್ತಿರುವ ಒಬ್ಬೊಬ್ಬರಿಗಾಗಿ ಯೇಸಪ್ಪ ಈ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಪ್ಪ ಕರ್ತವ್ಯ. ಎಷ್ಟೋ ಜನರು ಕಣ್ಣೀರಲು, ವೇದನೆಯಲ್ಲಿ, ದುಃಖದಲ್ಲಿ ಇದ್ದಾರೆ ಯೇಸಪ್ಪ. ಅಪ್ಪ, ಆ ಸಮಯದಲ್ಲಿ ಎಲ್ಲರೂ ಮನುಷ್ಯನನ್ನು ನಂಬಿ ಹೋಗ್ತಾ ಇದ್ದಾರೆ ಯೇಸಪ್ಪ ಕರ್ತವ್ಯ. ಎಲ್ಲರೂ ನಿಮ್ಮನ್ನು ನಂಬಿ ಬರುವಂತೆ ಯೇಸಪ್ಪ ನಿಮ್ಮ
ಬಾಗಿಲುಗಳನ್ನು ತಟ್ಟುವುದಕ್ಕಪ್ಪ, ನಿಮ್ಮನ್ನು ಹುಡುಕುವುದಕ್ಕೂ ನಿಮ್ಮನ್ನು ಬೇಡಿಕೊಳ್ಳುವುದಕ್ಕಪ್ಪ ಅವರಿಗೆ ಕೃಪೆಯನ್ನು ತೋರಿಸು ರಾಜ. ಕರ್ತವೇ, ಅನೇಕರು ಎಸಪ್ಪ ಕಷ್ಟದಲ್ಲಿದ್ದಾರೆ, ಸಮಾಧಾನವಿಲ್ಲದೆ ಸಂತೋಷವಿಲ್ಲದೆ ಅಪ್ಪ ಜೀವನ ಮಾಡುತ್ತಿದ್ದಾರೆ ಎಸಪ್ಪ. ಕರ್ತವೇ, ಅವ್ರಿಗಾಗಿ ಈ ಸಮಯದಲ್ಲಿ ಎಸಪ್ಪ ಕರ್ತವೇ ನಾನು ನಿಮ್ಮ ಸಮೂಹದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಪ್ಪ. ನೋಡುವ ಒಬ್ಬೊಬ್ಬರನ್ನು ಸಹ ನೀವು ಆಶೀರ್ವಸಪ್ಪ, ಅವರ ಕುಟುಂಬಗಳನ್ನು ಆಶೀರ್ವಸಪ್ಪ ಅಪ್ಪ, ಅವರ ಮಕ್ಕಳನ್ನು ಆಶೀರ್ವದಿಸಿ ರಾಜ. ಅವರಿಗಿರುವ ಎಲ್ಲ ತಡೆಗಳನ್ನು ತೆಗೆದಾಕಿ ಎಸಪ್ಪ, ಅವ್ರನ್ನ ಬಲಪಡಿಸು, ಎಲ್ಲ ತಡೆಗಳಿಂದ ನೀಗಿಸಿ ಅಪ್ಪ, ಅವರಿಗೆ ಒಂದು ಸಂತೋಷ ಸಮಾಧಾನವನ್ನು ನೀವು ಉಂಟು ಮಾಡಿಸಿ ಎಸಪ್ಪ. ಕರ್ತವೇ, ಅವರಿಗೆ ಬೇಕಾದ ಎಲ್ಲ ಅಗತ್ಯಗಳನ್ನು ಎಸಪ್ಪ ನೀವು ಸಂಧಿಸಿಕೊಡಿ ಎಸಪ್ಪ. ಮನೆಗೆ ಬೇಕಾದ ಒಂದೊಂದು ಅಗತ್ಯಗಳನ್ನು ಸಹ ನೀವು ಸಂಧಿಸಿಕೊಡಪ್ಪ. ಅವರು ಮಾಡುವ ಪ್ರಯಾಸ ಪಟ್ಟು ಮಾಡುವ ಎಲ್ಲ ಕಾರ್ಯಗಳಲ್ಲಿ ಎಸಪ್ಪ ನೀವು ಜೊತೆಯಲ್ಲಿ ಇದ್ದು ಎಸಪ್ಪ ಕರ್ತವೇ ನೀವು ನಡೆಸಿ ಎಸಪ್ಪ. ಅಪ್ಪ, ಈ ತಿಂಗಳು ನೀವು ವಾಗ್ದಾನ ಮಾಡಿದಿರಪ್ಪ, ಭಯಪಡಬೇಡಿರಿ, ನಾನು ನಿಮಗೆ ಸಹಾಯ ಮಾಡುವೆ, ನಾನೇ ನಿಮ್ಮ ಜೊತೆಯಲ್ಲಿ ಇದ್ದು ಎಲ್ಲ ಕಾರ್ಯವನ್ನು ಮಾಡುವೆ ಅಂತ ಹೇಳಿದಿರಪ್ಪ. ಅದೇ ರೀತಿ ರಾಜ, ನೋಡುತ್ತಿರುವ ಎಲ್ಲ ಮಕ್ಕಳನ್ನಪ್ಪ, ಮಕ್ಕಳ ಜೊತೆಯಲ್ಲಿ ನೀವು ಇದ್ದು ರಾಜ ಎಲ್ಲ ಕಾರ್ಯಗಳಲ್ಲಿಯಪ್ಪ ಅವರಿಗೆ ಸಹಾಯಕವಾಗಿದ್ದು ಅಪ್ಪ, ಅವರು ಪ್ರಯಾಸ ಪಡುವ ಎಲ್ಲ ಕಾರ್ಯಗಳಲ್ಲಪ್ಪ ಅವ್ರನ್ನ ಆಶೀರ್ವದಿಸಿ ಅವ್ರನ್ನ ನಡೆಸಿಕೊಡಿ ಎಸಪ್ಪ. ನೀವು ಅದೇ ರೀತಿ ಮಾಡ್ತೀರಪ್ಪ, ಅದಕ್ಕಾಗಿ ಸ್ತೋತ್ರ ಮಾಡ್ತೀನಪ್ಪ. ನಾನು ಮಾಡಿದ ಎಲ್ಲ ಪ್ರಾರ್ಥನೆಯನ್ನು ಕೇಳಿ ರಾಜ, ನಮ್ಮ ಜನರಿಗೆ ನೀವು ಆಶೀರ್ವಾದ ಉಂಟು ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡ್ತೀನಪ್ಪ. ಘನ ತುದಿ ಮಹಿಮೆ ಎಲ್ಲವೂ ನಿಮ್ಮೊಬ್ಬರಿಗೆ ಮಾತ್ರ ಸಲ್ಲಿಸ್ತೀನಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ, ಆಮೆನ್. ಗಾಡ್ ಬ್ಲೆಸ್ ಯು.